ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯ ವಿಧಾನಸಭೆ ಚುನಾವಣೆ ಕೇವಲ 4 ದಿನ ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಸಹ ಬಿರುಸಿನ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಇಂದು ಕಿತ್ತೂರು ಕ್ಷೇತ್ರದ ನೇಸರ್ಗೆ ಆಗಮಿಸಿ ಕಾಂಗ್ರೆಸ್ ಅಭ್ಯರ್ಥಿ ಬಾಬಾ ಸಾಹೇಬ್ ಪಾಟೀಲ್ ಅವರ ಪರ ಬೃಹತ್ ರೋಡ್ ಶೋದಲ್ಲಿ ಭಾಗಿಯಾಗಿ ನಂತರ ನಮ್ಮ ಸುದ್ದಿ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಚುಟುಕು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಈ ಬಾರಿ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರಾಗಿ ಆಯ್ಕೆಯಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು ಬಂದಿದ್ದಾರೆ. ವಿಶೇಷವಾಗಿ ಬಾಬಾ ಸಾಹೇಬ್ ಪಾಟೀಲ್ ಅವರ ಒಂದು ಇದ್ರ ನಿಮಿತ್ತ ಸರ್ ಹೇಳಿ ಸರ್, ಇನ್ನ ಕೇವಲ 4 ದಿನ ಇದೆ, ಸಾಕಷ್ಟು ಕಿತ್ತೂರಿಗೆ ಬಂದು ಒಂದು ರೀತಿ ಅಭ್ಯರ್ಥಿಗೆ ಬೂಸ್ಟ್ ಕೊಡ್ತಾರಂತ ಕೆಲಸ ಮಾಡಿದಿರಾ? ಮೊನೆ ಹಂತಲಿದೆ, ನಮ್ಮ ಪಕ್ಷದ ಅಭ್ಯರ್ಥಿಗೆ ಶಕ್ತಿ ತುಂಬುವಂತ ರೋಡ್ ಶೋ ಮೂಲಕ ಮಾಡಿದ್ದೇವೆ. ಖಂಡಿತವಾಗಿ ಬಾಬಾ ಸಾಹೇಬರ ಗೆಲ್ತಾರ, ಯುವಕರಿದ್ದಾರ, ಸೋ ಅವ್ರನ್ನ ಆಯ್ಕೆ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ, ಖಂಡಿತವಾಗಿ ಗೆಲ್ತಾರೆ. ಸರ್, ವೈಯಕ್ತಿಕವಾಗಿ ವಿಶೇಷವಾಗಿ ಕಿತ್ತೂರು ಅಭ್ಯರ್ಥಿ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ನಿಮ್ಮ ಅಭಿಪ್ರಾಯ ಸರ್? ಅವರು ಒಬ್ಬ ಕಾರ್ಯಕರ್ತರಾಗಿದ್ದಾರೆ, ಉತ್ಸಾಹಿಗಳಾಗಿದ್ದಾರೆ, ಇನ್ನು ವಯಸ್ಸಿದೆ, ಜನಸೇವೆ ಮಾಡಲಿಕ್ಕೆ ಅವರಿಗೆ ಶಕ್ತಿ ಇದೆ, ಸೋ ಅವ್ರು ಖಂಡಿತವಾಗಿ ಶಾಸಕರಾಗ್ತಾರೆ. ಈಗ ಬಿಜೆಪಿ ಪಕ್ಷ ಒಂದು ರೀತಿ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ನಿಷೇಧ ಅಂತಕ್ಕಂಥದ್ದು, ನಿಮ್ಮ ಏನು ಸರ್ ಅದಕ್ಕೆ ಪ್ರತಿಕ್ರಿಯೆ? ನೋಡೋಣ, ಅದಿನ್ನು ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗ್ತದೆ. ಈಗ ಪ್ರಣಾಳಿಕೆ ಅಷ್ಟೇ, ಅದು ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ. ಈಗ ಹೇಳಲಿಕ್ಕೆ ಆಗೋಲ್ಲ, ಈಗ ಘೋಷಣೆ ಅಂತ ಆಗಿದೆ, ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗ ಲಕ್ಷ್ಮಿ ಅಬ್ಬಳ್ಕರ್ ಅವರು ಐಟಿ ದಾಳಿ ಅಂತಕ್ಕಂಥದ್ದು ಇದು ಮಾಡ್ತಾವ್ರೆ, ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿನ ಕುಂತಕ್ಕಂಥ ಕೆಲಸ ಮಾಡ್ತಾವ್ರೆ ಅಂತ ಅದು ಇದ್ದೇ ಇದೆ, ಒಂದು ಕಡೆ ಎಲ್ಲೋ ತೂಕತ್ತಿ ತರ ಇದ್ದೇ ಇದೆ, ಅದು ನೋಡೋಣ. ಈ ಸಂದರ್ಭದಲ್ಲಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ನಿಂಗಪ್ಪ ಅರಕೇರಿ, ಯಾಶಿರ್ ಪಠಾಣ್, ಹನೀಫ ಸುತಗಟ್ಟಿ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ನೇಸರಗಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.